ಚೌಕಿದಾರ್ ಬದಲು ಮೈ ಪಾಗಲ್ ಘೋಷಣೆ ಮಾಡಿಕೊಳ್ಳಲಿ ಎಂಬ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ಗೆ ಇತ್ತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ತಿರುಗೇಟು ನೀಡಿದ್ದಾರೆ. ಇನ್ನು ಸರ್ಕಾರದಲ್ಲಿ ಬಿರುಕು ಇರುವುದು 100ಕ್ಕೆ 100 ಸತ್ಯ. ಕಾಂಗ್ರೆಸ್ ನಾಯಕರು ಹುಚ್ಚರಂತೆ ವರ್ತನೆ ಮಾಡುತ್ತಿದ್ದಾರೆ. ಅದು ಈಗ ಮೇ 23ರ ನಂತರ ಕಾಂಗ್ರೆಸ್ನ ಎಲ್ಲ ನಾಯಕರು ಪಾಗಲಾಗುತ್ತಾರೆ ಎಂದು ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದ್ದಾರೆ. ಇತ್ತ JDS ಕಾಂಗ್ರೆಸ್ ನಾಯಕರು BJPಗೆ ಮತ ಹಾಕಿದ್ದಾರೆ, ಆದರೂ ಕೂಡ ನಾವೇ ಗೆಲ್ತೀವಿ ಎಂದು ಜಂಬ ಕುಚ್ಚಿಕೊಂಡು ಓಡಾಡ್ತಾ ಇದ್ದಾರೆ ಎಂದು ಜಗದೀಶ್ ಶೆಟ್ಟರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಮನಸ್ಸು ಹೀನಾಯವಾಗಿದೆ. ಇತ್ತ ರಾಹುಲ್ ಗಾಂಧಿ ಮನಸ್ಸು ಚಂಚಲವಾಗಿದೆ. ಹೀಗಾಗಿ ಮೈತ್ರಿ ಸರ್ಕಾರದಲ್ಲೇ ಬಿರುಕು ಬಿಡುವುದು ಖಂಡಿತವಾಗಿಯೂ ಸತ್ಯವಿದೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಮಹಾಂತೇಶ್ ಕಂಬಳಿ, ಕನ್ನಡ TV, ಹುಬ್ಬಳ್ಳಿ. ನಾವು ಒಂದು ಹೇಳ್ತೀನಿ, ಈಗ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಎಲ್ಲರೂ ಪಾಗಲಾಗ್ತಾರೆ. ಈ 23 ಚುನಾವಣೆ ಆದಮೇಲೆ ಫಲಿತಾಂಶ ಬಂದಮೇಲೆ ಅವರು ಹುಚ್ಚರ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕಾಗಿ ಬಹುಶಃ ಅದು ನೆನಪಾಗಿ ಅವರು ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ.